ಹಾಯ್, ಹಲೋ, ನಮಸ್ತೆ. ಇವತ್ತಿನ ಲಾಗ್ ಏನಂತ ಹೇಳಿದ್ರೆ, ಶುಂಠಿಗೆ ಸ್ಪ್ರೇ ಮಾಡಬೇಕು. ಅದು ಎಷ್ಟು ಸ್ಪ್ರೇ ಮಾಡಿದ್ರು ಕೂಡ ಅದು ಏನು ಹುಳಗಳು ಸಾಯ್ತಾ ಇಲ್ಲ. ಅಟ್ಲೀಸ್ಟ್ 15 ಡೇಸ್ಗೊಮ್ಮೆನಾದರೂ ಸ್ಪ್ರೇ ಮಾಡಲೇಬೇಕಾಗತ್ತೆ. ಅದರಲ್ಲೂ ಈಗ ಬೇರೆ ಥರದ ಏನು ಕೊಳೆ ರೋಗ ಆ ಥರದ್ದೇನಿಲ್ಲ ಸದ್ಯಕ್ಕೆ. ಸೊ ಈಗ ಸದ್ಯಕ್ಕೆ ಇರೋದಂತಂದರೆ ಹಸಿರು ಹುಳಗಳು ಕಾಂಡವನ್ನು ಕೊರಿತಾ ಇರೋವಂಥದ್ದು. ಸೊ ಇದಕ್ಕೆ ನಾವು ಏನು ಮಾಡ್ತಾಯಿದ್ದೀನಿ ಅಂತೇಳಿದ್ರೆ, ಅದಕ್ಕೆ ಸ್ಪ್ರೇ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಈ ಶುಂಠಿ ಏನು ಹಾಕಿದ್ವಲ್ಲ ಅದರ ಸುತ್ತ ಹಳಗ ಸಿಕ್ಕಾಪಟ್ಟೆ ಬಂದ್ಬಿಟೈತೆ. ಸೊ ಅದಕ್ಕಾಗಿ ರೌಂಡಪ್ ಹೊಡಿತಾ ಇದ್ದೀನಿ. ಅದಕ್ಕೆ ಅದು ಹೊಡೆದಾದ ನಂತರ ಇದಕ್ಕೆ ಶುಂಠಿಗೆ ಸ್ಪ್ರೇ ಮಾಡಲೇಬೇಕು. ಇಲ್ಲ ಅಂತೇಳಿದ್ರೆ ಹಸಿರು ಹುಳಗಳನ್ನ ಸಾಯಿಸೋದಕ್ಕಾಗಲ್ಲ. ಅದೇನಾಗುತ್ತೆ, ಕಾಂಡ ಕೊರೆಯುತ್ತೆ ಮತ್ತು ಅದು ಕೆಂಪು ಬಂದುಬಿಡುತ್ತೆ. ಅದು ಕೆಂಪು ಬಂದು ಏನಾಗುತ್ತೆ, ಅದರೊಳಗಡೆ ನೀರು ಏನಾದರೂ ಮಳೆ ಜಾಸ್ತಿ ಆದರೆ ಅದರೊಳಗಡೆ ನೀರು ಹೋಗಿ 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 ಶುಂಠಿನೂ ಕೊಳ್ತು ಟೋಟಲಿ ಬಡ್ಡೆಗೆ ಕೊಳೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗಲೇ ಸ್ಟಾರ್ಟಿಂಗೇ ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಜಾಸ್ತಿ ಏನು ಹಳ ಏನಿಲ್ಲ, ಶುಂಠಿ ಪಾತಿ ಒಳಗಡೆ ಎಲ್ಲ ಹಳ ಕಿತ್ತಾಗಿದೆ. ಈಗ ಸೈಡ್ ಸೈಡಲ್ಲಿ ಏನು ಈ ಥರ ಹಳ ಸ್ವಲ್ಪ ಗರ್ಕೆ ಈ ಥರದ್ದೆಲ್ಲ ಏನು ಶುಂಠಿ ಒಳಗಡೆ ಬರುತ್ತಲ್ಲ, ಸೊ ಅದಕ್ಕೆ ಮಾತ್ರ ಒಂದು ಕ್ಯಾನ್ ಸಾಕಾಗುತ್ತಷ್ಟೇ. ಅದು ಸುತ್ತ ರೌಂಡು ಹೊಡ್ಕೊಂಬರ್ತಾ ಇದ್ದೀನಿ, ರೌಂಡಪ್ ಹೊಡೆದ್ಬಿಡ್ತೀನಿ. ಅದಕ್ಕೆ ಸದ್ಯಕ್ಕೆ ಮತ್ತೆ ಹಳ ಬರಕೂಡ್ದು ಅಂತೇಳಿ. ಸೊ ಅದಾದ ನಂತರ ನೋಡಿ, ಇಲ್ಲಿ ಕಾಂಡ ಕೊರೆಯುವಂಥ ಹುಳ ಏನಿದ್ದಾವೆ ಅವಕ್ಕೆ ಈಗ ಸೆಕೆಂಡ್ ಟೈಮ್ ಸ್ಪ್ರೇ ಮಾಡ್ತೀನಿ. ಅದು ಯಾವುದು ಸ್ಪ್ರೇ ಅಂತೇಳಿ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ದಯವಿಟ್ಟು ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಶುಂಠಿ ಹೇಗಿದೆ ಕಾಮೆಂಟ್ ಮಾಡಿ ದಯವಿಟ್ಟು. ಸೊ ವಿಡಿಯೋ ಕಂಪ್ಲೀಟ್ ನೋಡ್ತಾ ಇರಿ ಹೀಗೇ. ನೋಡಿ, ಇಲ್ಲಿ ಕೆಳಗಡೆ ಅದು ಮೆಣಸಿನ ಗದ್ದೆ, ಏನಂದರೆ ಏನಿಲ್ಲ, ಗಿಡಗಳು ಎಲ್ಲ ಸಾಯಕ್ಕಾಗೋಗ್ತಿದೆ. ಒಂದು 10 ಇಂಚ್ ಮಳೆ ಬಂದರೆ ಅದು ತಡೆಯೋ ಕೆಪಾಸಿಟಿ ಇಲ್ಲ. ಸೊ ಆ ಥರದ ಗಿಡಗಳಾಗಿದೆ ಗದ್ದೆಗಳು, ಹಾಗಾಗಿ ಕಷ್ಟ. ಮೆಣಸಿನ ಗಿಡಗಳು ತುಂಬ ಕಷ್ಟ ಅದನ್ನು ಉಳಿಸ್ಕೊಳ್ಳೋದು ಅದರಲ್ಲೂ ಗದ್ದೆನಲ್ಲಿ. ಒಂದೇ ಕ್ಯಾನ್ ಸಾಕಾಗುತ್ತೆ ರೌಂಡಪ್ಪು. ಸೊ ಒಂದು ರೌಂಡ್ ಬಂದರೆ ಆಗೋಯ್ತು ಅಷ್ಟೇ. ನೋಡಿ, ಅದೆಲ್ಲ ಹಳ ಕೈಯಲ್ಲಿ ಕೀಳಲಿಕ್ಕಾಗಲ್ಲ, ಯಾವ್ದೋ ಎಲ್ಲ ಹಳ ಬಂದುಬಿಟ್ಟಿದ್ದಾವೆ. ಸೊ ಹಾಗಾಗಿ ರೌಂಡಪ್ ಹೊಡೆದ ನಂತರ ಯಾವುದಾದ್ರೂ ಹಳಗಳು ಏನಾದರೂ ಮಿಕ್ಕಿದ್ರೆ ಅದನ್ನು ಕೈಯಲ್ಲಿ ಕಿತ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ಆಲ್ರೆಡಿ ಒಂದು 5 ಟೈಮು ಹಳ ಕಿತ್ತಿರ್ಬೋದು, ಶುಂಠಿ ಪಾತಿ ಒಳಗಡೆನೂ ಕೂಡ ಅಷ್ಟು ಟೈಮ್ ಕಿತ್ತಿದ್ದೀವಿ. ಹಳ ಬರ್ತಾನೆ ಇರುತ್ತೆ ಅಗೇನ್ ಆ್ಯಂಡ್ ಅಗೇನ್ ಹೊಸ ಜಾಗ ಆದ್ರೂ. 1.25 ಕ್ಯಾನ್ ಹೊಡೆದು ನೋಡಿ, ಇಲ್ಲಿ ಚಾರ್ಜು ಏನು ಚಾರ್ಜ್ ಸರಿಯಾಗಿ ಹಾಕಿದ್ರೋ ಅಥವಾ ಚಾರ್ಜರ್ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ಈಗ ಪಕ್ಕದ ಮನೆಯವ್ರು ಚಾರ್ಜರ್ ಇಸ್ಕೊಬಂದು ಹಾಕಿದ್ದೀನಿ, ಸುಮ್ಮನೆ ಟೈಮ್ ವೇಸ್ಟ್. ಈಗ ಹತಾರ ಸರಿ ಇಲ್ಲ ಅಂದರೆ ಕೃಷಿ ಮಾಡೋದಲ್ವೇ ಇಲ್ಲ. ಎಲ್ಲ ಹತಾರ ಕರೆಕ್ಟಾಗಿದ್ದರೆ ಚಂದ. ನೋಡೋಣ, ಚಾರ್ಜ್ ಆಗ್ತಿದೆ. ನಮ್ಮ ಮೆಷಿನಲ್ಲಿ ಅದೇನೋ ಚಾರ್ಜ್ ನಿಲ್ತಾ ಇಲ್ಲ. ಅದನ್ನು ಮತ್ತೆ ರೆಡಿ ಮಾಡಿಸ್ಕೊಂಬಂದನೂ ಕೂಡ ಅದು ಒಂದು ಕ್ಯಾನ್ ಕೂಡ ಹೊಡೆಯೋಕ್ಕಾಗಲಿಲ್ಲ. ಅದೇನು ಅಂತ ಪ್ರಾಬ್ಲಮ್ ಮತ್ತೆ ನೋಡಬೇಕು ಅದನ್ನು. ಸೊ ಅದನ್ನು ಸದ್ಯಕ್ಕೆ ಬಿಟ್ಬಿಟ್ಟು ಈಗ ಮತ್ತೆ ನಮ್ಮ ಬೇರೆಯವ್ರ ಮೆಷಿನ್ ಇಸ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಯಾಕೆಂದರೆ ಟೈಮ್ ಇಲ್ಲ. ಸೊ
ಸೇಮ್ ಕ್ಯಾನ್ ಅದೇ ಥರ ಇದೆ, ಸೊ ಅದರಲ್ಲಿ ಚಾರ್ಜ್ ಇದೆ, ಸೊ ಅದು ಹೊಡಿತಾ ಇದ್ದೀನಿ. ಇವಾಗ ಸೆಕೆಂಡ್ ಟೈಮ್ ನಾನು ಯಾವುದನ್ನು ಹೊಡಿತಾ ಇದ್ದೀನಿ ಅಂತೇಳಿದ್ರೆ, ಫಸ್ಟ್ ಟೈಮ್ ಕೂಡ ಲಿಂಡನ್ ಹೊಡೆದಿದ್ದೆ, ಈಗ ಸೆಕೆಂಡ್ ಟೈಮ್ ಕೂಡ ಲಿಂಡನ್ ಹೊಡಿತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮು ನಾನು ಲಿಂಡನ್ ಹೊಡೆಯಲ್ಲ, ಏನು ಹೊಡಿತೀನಿ ಅಂತೇಳಿದ್ರೆ ಆಮ್ಲ ಅಂತೇಳಿ ಬರುತ್ತಲ್ಲ, ಸೊ ಅದನ್ನು ಹೊಡಿತೀನಿ. ಈಗ ಸೆಕೆಂಡ್ ಟೈಮ್ ಹೊಡಿತಾ ಇದ್ದೀನಿ. ಹುಳಗಳು ಸುಮಾರು ಕಡೆ ಕಾಂಡ ಕೊರೆದು ತೂತ ಮಾಡಿದ್ದಾವೆ, ಸೊ ಅದನ್ನು ಮತ್ತೆ ಈಗ ಅದಕ್ಕೆ ಈ ಸರಿ ನೋಡಿಕೊಂಡು ರಿಸಲ್ಟ್ ಹೇಗಿದೆ, ಅದರ ಎಫೆಕ್ಟ್ ಹೇಗಾಗುತ್ತೆ ಅಂತೇಳಿ ನೋಡಿಕೊಂಡು ನೆಕ್ಸ್ಟ್ ಟೈಮು ಆಮ್ಲನೇ ಹೊಡೆಯೋದು, ನಾನು ಆಮ್ಲ ಹೊಡಿಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಯಾವ್ದನ್ನ ಹೊಡಿತಾ ಇದ್ದೀರಾ ಕಮೆಂಟ್ ಮಾಡಿ. ಸೊ ನಾನು ಲಿಂಡನ್ ಹೊಡೆದಿದ್ದೀನಿ, ಲಿಂಡನ್ ಆಲ್ಮೋಸ್ಟ್ ಯಾರು ಹೊಡೆಯೋದಿಲ್ಲ ಅಲ್ಲ, ಅಂದರೆ ಎಫೆಕ್ಟ್ ಆಗುತ್ತೆ. ಕಾಫಿ ಗಿಡಗಳಿಗೆಲ್ಲ ಏನು ಲಿಂಡನ್ ಹೊಡ್ಕೊಂಬತ್ತೀವಲ್ಲ ಒಂದು ಟೈಮು, ಸೊ ಹಾಗಾಗಿ ಹಸಿರುಳಗಳೆಲ್ಲ ಸತ್ತೋಗ್ತವೆ ಅದು ಲಿಂಡನಿಂದ. ಸೊ ನೋಡಿ ಹಾಕೋತಾ ಇದ್ದೀನಿ ಒಂದು ಕ್ಯಾನ್ಗೆ, ನೋಡಿ ಅದೇ ಈ ಕ್ಯಾಪಲ್ಲಿ 5 ಲೀಟ್ರ್ ಕ್ಯಾನ್ ಇದು ಕ್ಯಾಪ್ ಇದೆ, ಮೂರರಿಂದ 3.5 ಅಂದರೆ ಸ್ವಲ್ಪ ಸ್ಟ್ರಾಂಗ್ ಇರಲಿ ಅಂತೇಳಿ 3.5 ಮುಚ್ಚಳದಷ್ಟು ಲಿಂಡನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಏನು ಅಂತೇಳಿದ್ರೆ ಇವತ್ತು ಸ್ವಲ್ಪ ಸೈಕ್ಲೋನ್ ಟೈಪು, ಹಾಗೆ ಮಳೆ ಸ್ವಲ್ಪ ಉದುರುತ್ತಾ ಇದೆ, ಅಂದರೆ ಭೂಮಿ ನೆನೆಯುವಷ್ಟಲ್ಲ ಸುಮ್ಮನೆ ಹಾಗೆ ಉದುರು ಮಳೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನಾನು ಇದನ್ನು ಔಷಧಿಯನ್ನು ಹಾಕ್ಕೊಂಡು ಹೊಡಿತಾ ಇದ್ದೀನಿ. ಇಲ್ಲಿ ಜಾಸ್ತಿ ಔಷಧಿಯನ್ನು ಮಾಡ್ಕೊಂಡಿಲ್ಲ, ನಾನು ಹಾಕಿರೋ ಶುಂಠಿಗೆ 3-4 ಕ್ಯಾನ್ ಅಷ್ಟು ಸಾಕು. ಸೊ ಫಸ್ಟೇ ಮಾಡ್ಕೊಳ್ಳೋದು ಬೇಡ, ಯಾಕೆ ಅಂತೇಳಿದ್ರೆ ಒಂದು ಮಳೆ ಹಿಡ್ಕೊಂಬಿಟ್ರೆ ಕಷ್ಟ, ಏಕೆಂದರೆ ಮೋಡ ಕವಿದ ವಾತಾವರಣ ಇದೆ, ಹಾಗೆ ಆವಾಗವಾಗ ಮಳೆ ಬಂದು ಹೋಗ್ತಾ ಇದೆ. ಸೊ ಹಾಗಾಗಿ ಫುಲ್ ಕ್ಯಾನ್ ಮಾಡ್ಕೊಂಡ್ರೆ ಮತ್ತೆ ಹೊಡಿಯೋಕ್ಕಾಗದಿದ್ದರೆ ಸುಮ್ಮನೆ ಔಷಧಿ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಏನು ಮಾಡಿದ್ದೀನಿ ಅಂತೇಳಿದ್ರೆ ನಾನು ಆ ಕ್ಯಾನ್ಗೆ ಹಾಕ್ಕೊಂಡು ಎಷ್ಟೆಷ್ಟು ಬೇಕು ಅಷ್ಟೇ ಟೈಮ್ ನೋಡಿಕೊಂಡು ಬಿಸಿಲು ಇದನ್ನೆಲ್ಲ ನೋಡಿಕೊಂಡು ಹೊಡಿತಾ ಇದ್ದೀನಿ. ಸೊ ಹಾಗಾಗಿ ಔಷಧಿ ಮಿಕ್ಕೋದಿಲ್ಲಾಗಲಿ ಅಥವಾ ಔಷಧಿ ಉಳಿಯೋದಾಗಲಿ ಅಥವಾ ಯಾವುದೇ ಥರದ ಸಮಸ್ಯೆ ಬೇಡ ಅಂಥೇಳಿ ಈ ಒಂದು ಪ್ಲ್ಯಾನನ್ನು ಮಾಡ್ಕೊಂಡು ಹೊಡಿತಾ ಇದ್ದೀನಿ. ಇನ್ನೇನು ಹಾಕಾಗಿದೆ, ಇದೊಂದು ಲಾಸ್ಟ್, ಇದೊಂದು ಬೆಡ್ ಇದೆ, ಲಾಸ್ಟ್ ಬೆಡ್, ಸೊ ಅದನ್ನು ಹೊಡಿತಾ ಇದ್ದೀನಿ ಇವಾಗ. ಶುಂಠಿ ಹೋಗಿರೋ ಜಾಗಕ್ಕೆ ಮತ್ತೆ ರಿಪೇರಿ ಹಾಕಬಾರ್ದು ಅಂತ ಕೆಲವರೆಲ್ಲ ಹೇಳಿದರು, ಬಟ್ ನಾನು ಹೋಗಿರೋ ಪ್ಲೇಸ್ಗೆ ಹಾಕಿದ್ದೆ, ಆ ಬೆಡ್ಡೆಗಳು ಕೂಡ ಚೆನ್ನಾಗಿ ಬಂದಿದ್ದಾವೆ ನಾನು ನೋಡೋ ಹಾಗೆ. ಪರವಾಗಿಲ್ಲ, ಶುಂಠಿ ಒಂದು ಹಂತಕ್ಕೆ ಎಲ್ಲ ಬೆಡ್ಡಲ್ಲಿರೋ ಎಲ್ಲ ಶುಂಠಿ ಗುಣಿಗಳು ಕೂಡ ಹುಟ್ಟಿದ್ದಾವೆ, ಎಲ್ಲೋ ಒಂದು ಎರಡು ಆ ಥರ ಇದಾಗಿದ್ದಾವೆ. ಮತ್ತು ಎಲ್ಲೋ ಈ ಫುಲ್ಲು ಕಂಪ್ಲೀಟ್ ಏನು ಇದೆಯಲ್ವಾ ಶುಂಠಿ ನಮ್ಮದೇನು ಏರಿಯಾ ಇದೆ ಅದರೊಳಗಡೆ ಎಲ್ಲೋ ಒಂದೆರಡು ಮೂರು ಕಡೆ ಒಂದೊಂದು ಬೆಡ್ಡೆಯಲ್ಲಿ ಸ್ವಲ್ಪ ಫುಲ್ಲು ಯೆಲ್ಲೋ ಕಲ್ಲರಾಗಿ ಅದು ಒಂಥರ ಕೊಳ್ತಿರೋ ಥರ ಕಾಣ್ತಿದೆ. ಸೊ ಅದನ್ನು ನಾನು ಕಂಪ್ಲೀಟ್ ಅದನ್ನು ಫುಲ್ಲು ಅದನ್ನೇ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿಬಿಡು, ಅಂದರೆ ತೆಗೆದು ಗುದ್ದಲಿ ತೆಕ್ಕೊಂಡೋಗಿ ಫುಲ್ಲು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ಇವತ್ತಿಗೆ ಕ್ಲೋಸ್ ಆಗಿದೆ, ಸೊ ನೋಡ್ಬೋದು ನೀವು ಸೈಕ್ಲೋನ್ ಇರೋದ್ರಿಂದ ಮಳೆ ಬರ್ತಾನೆ ಇದೆ, ಅಂತೂ ಹೊಡೆದಿದ್ದೀನಿ. ಸೊ ಎಫೆಕ್ಟ್ ಎಷ್ಟಾಗ್ಬೋದು ಅಂದರೆ ಒಂದು 70% ಅಷ್ಟು ಆಗ್ಬೋದು. ಎಸ್, 70% ಅಷ್ಟು ಎಫೆಕ್ಟ್ ಆಗ್ಬೋದು, ಯಾಕೆಂತ ಹೇಳಿದ್ರೆ ಸ್ವಲ್ಪ ಮಳೆ ಉದುರುತ್ತಾ ಇದೆಯಲ್ಲ. ಸೊ ಹಾಗಾಗಿ ಸೊ ಮತ್ತೆ ನೋಡ್ಕೊತೀನಿ, 15 ಡೇಸಲ್ಲಿ ಮತ್ತೆ ಅಗೇನ್ ಆಮ್ಲ ಹೊಡಿತೀನಿ. ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್.